ಏನಿಲ್ಲ. ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಹೇಳಲ್ಲ. ನಾವು ಜನರ ಬಳಿಗೆ ಹೋಗ್ತೀವಿ, ಜನರ ಬಳಿಗೆ ಹೋಗ್ತೀವಿ, ಜನರು ನಾಡಿ ಬಿಡ್ತಾ ಈಗ ಆಗಲೇ ಗೊತ್ತಾಗ್ತಾ ಇದೆ. ನೀವು 5 ವರ್ಷ ಏನು ಮಾಡಿ, 3 ವರ್ಷ ಏನು ಮಾಡಲಿಲ್ಲ. ಯಡಿಯೂರಪ್ಪನವರು 7 ವರ್ಷ ಇದ್ದಾಗಲೂ ಏನು ಮಾಡಲಿಲ್ಲ. ಈಗ 7 ತಿಂಗಳ ಮೇಲಾಯಿತು, ಇವ್ರು ಬಂದು ಏನೂ ಮಾಡಿಲ್ಲ. ಯಾಕಂತಂದರೆ ಯಾಕೆ ಈ ಮಾತಿನ ಪದೇ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಜನಗಳಿಗೆ ಗೊತ್ತಾಗಿದೆ. ಈಗ ನೀವು 3 ವರ್ಷದಿಂದ ಒಂದೇ ಒಂದು ಮನೆ ಮಂಜೂರು ಮಾಡಲಿಲ್ಲ ಅಂದರೆ ಜನಗಳಿಗೆ ಗೊತ್ತಾಗಲ್ವಾ? ಕೋವಿಡ್ ಇತ್ತಲ್ಲ ಸರ್, ಅದರಿಂದ ಜನಗಳಿಗೆ ಯಾರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ನಾಡಿ ಮಿಡ್ತಾ ಗೊತ್ತಿದೆ ಅಂತ ಹೇಳೋದು. ಮನೆಗಳ ಬಗ್ಗೆ ಉತ್ತರ ಕೊಡ್ತೀನಿ. ಉತ್ತರ ಕೊಡಿ 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 ಇಟ್ರಿ. ಏನ್ ಮಾಡಿದ್ರಿ ನಾವು ಬಂದ ಮೇಲೆ ಎಷ್ಟು ಮನೆಗಳ ಅದು ಕೊಡಿ, ಉತ್ತರ ಕೊಡಿ. ನಿಮ್ಗೆ ಅವಕಾಶ ಇದೆ, ಕೊಡ್ರಿ. ನೀವು ಹೇಳಿದ ತಕ್ಷಣ ಅದು ಸತ್ಯ ಆಗೋಗುತ್ತಾ? ನಾನು ಹೇಳುದು ಸತ್ಯ ಅಂತ ಹೇಳಲ್ಲ, ಮತ್ತೆ ಇಟ್ ಇಸ್ ಎ ಫ್ಯಾಕ್ಟ್. ಏನ್ ನೋಡೋಣ, ಎಲ್ಲ MLAಗಳೆಲ್ಲ ಹೇಳಿ ನೋಡೋಣ. ಒಂದು ಹೊಸ್ದಾಗ ಒಂದ್ ಮನೆ ಮಂಜೂರು ಆಗಿದೆ ಹೇಳಿ ನೋಡಿ. ನಿಮ್ ಪಕ್ಷದವ್ರು ಕೇಳಿ ಮನೆಗಳು ಕೊಟ್ಟಿದ್ದೇವೆ. ಎಲ್ಲಿ ಕೊಟ್ಟಿದ್ದಾರೆ? ಈಗ ಬಂತು ಗೊತ್ತಿದೆ. ಅದರಿಂದ ಜನ ನಮಗೆ ಆಶೀರ್ವಾದ ಮಾಡೋದು, ನಾವೇ ಮತ್ತೆ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ನೀವು ಇಲ್ಲಿಗೆ ಬರ್ತೀರಿ, ನಾವು ಅಲ್ಲಿ ಹೋಗ್ತೀವಿ. ಖಂಡಿತ ಇಲ್ಲ ಅಧ್ಯಕ್ಷರೇ, ಇದು ಅಲ್ಲ ಯಡಿಯೂರಪ್ಪ ಕೊನೆದಾಗ ಹೇಳ್ತೇನೆ, ನಾವು ವಿವರ ಕೊಡೋದಿಲ್ಲ. ಕಳೆದ ಇಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅದೆಲ್ಲ ಸುಳ್ಳಾಗಿದೆ. ಯಡಿಯೂರಪ್ಪನವ್ರ ವಿಷಯದಲ್ಲಿ, ಕುಮಾರಸ್ವಾಮಿ ವಿಷಯದಲ್ಲಿ, ಕಾಂಗ್ರೆಸ್ ಮತ್ತಿಬ್ಬರು ವಿಷಯದಲ್ಲಿ, ಮತ್ತೆ ಓಕೆ ಮುಕ್ತಾಯ ಮಾಡೋಣ ಈ ವಿಷಯ. ಎಚ್ ಕೆ ಪಾಟೀಲ್ ರು ಆಯವ್ಯಯದ ಮೇಲೆ ತಮ್ಮ ಮಾತನ್ನ ಪ್ರಾರಂಭಿಸಬೇಕು. ಅಲ್ಲ, ಮೊನ್ನೆ ಒಬ್ಬರು ಉತ್ತರಾಖಂಡ್ ಆದ್ಮೇಲೆ ರಮೇಶ್ ಕುಮಾರ್ ಅವರು ಮಾತಾಡ್ತಾರೆ, ಎಚ್ ಕೆ ಪಾಟೀಲ್ ಆದ್ಮೇಲೆ ರಮೇಶ್ ಕುಮಾರ್ ಅವರು, ಅದಾದ್ಮೇಲೆ ಎಚ್ ಕೆ ಕುಮಾರಸ್ವಾಮಿ ಮತ್ತು ಬೋಪಯ್ಯ, ಇದ್ 4 ಜನ ಇವತ್ತು ಮಾತನಾಡ್ತಾರೆ ಬೆಂಗಳೂರದು. ಈಗ ಬೆಂಗಳೂರು ಅಲ್ಲ, ಆಮೇಲೆ ಮಾತಾಡ. ಈಗ ಇದ್ 4 ಜನ ಮಾತಾಡ್ತಾರೆ, ದಯವಿಟ್ಟು ಸಹಕರಿಸಬೇಕು. ಅದಾದ್ಮೇಲೆ ಗಮನ ಸೆಳೆಯೋ ಸೂಚನೆ ಇದೆ, ಸದನ ಅಷ್ಟರೊಳಗೆ ಮುಕ್ತಾಯ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಎಚ್ ಕೆ ಪಾಟೀಲ್ ಎಷ್ಟೆಲ್ಲ ಕೇಳಿದ್ರು? 2022-23 ಆಯವ್ಯಯವನ್ನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸ್ನೇಹಿತರಾದ ಬಸವರಾಜ ಬೊಮ್ಮಾಯಿಯವರು 4 ಮಾರ್ಚ್ಗೆ ಈ ಸದನದಲ್ಲಿ ಮಂಡಿಸಿದ್ದಾರೆ. ಇದಕ್ಕಿಂತ ಮೊದಲು ಒಂದು ದೊಡ್ಡ ಚರ್ಚೆನೇ ನಡೀತು. ಆ ಚರ್ಚೆ ಅಂದರೆ ಸಂಪೂರ್ಣ ರಾಜಕಾರಣದ ಚರ್ಚೆ. ಯಡಿಯೂರಪ್ಪನವರು ಒಂದು ಮಾತು ಸ್ಪಷ್ಟಗೊಳಿಸಿದರು, ಯಾರ್ದು ಲಕ್ಷ ಆ ಕಡೆ ಹೋಗಲಿಲ್ಲ ಅಂತ ನಾನು ತಿಳ್ಕೊಂಡೆ. ಈ ಬಜೆಟ್ ಹಿಡ್ಕೊಂಡು ಜನರ ಹತ್ರ ಹೋಗ್ತೀವಿ. ನನಗೆ ಸ್ವಲ್ಪ ನೋವು ಅನ್ನಿಸ್ತು, ಅಂದರೆ ಬಸವರಾಜ ಬೊಮ್ಮಾಯಿಯವ್ರಿಗೆ ಇನ್ನೊಂದು ಬಜೆಟ್ಟು 23-24 ಬಜೆಟ್ಟು ಮಂಡನೆ ಮಾಡೋದಕ್ಕೆ ಅವಕಾಶ ಇಲ್ವಾ? ಮಾನ್ಯ ಬೊಮ್ಮಾಯಿಯವ್ರನ್ನ ತಾವು ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿದರೆ ಅಂದರೆ 23-24 ಬಜೆಟ್ ಅವರು ಇಲ್ಲಿ ಮಂಡನೆ ಮಾಡಬೇಕು ನಮಗಿರ್ತಕ್ಕಂಥ ಅವಧಿಯ ಹಿನ್ನೆಲೆಯೊಳಗೆ. ಆದರೆ ಯಡಿಯೂರಪ್ಪನವರು ಸಾರಿಬಿಟ್ವಿ, ಈಗ ಈ ಬಜೆಟ್ ಇಟ್ಕೊಂಡು ನಾವು ಜನರ ಹತ್ರ ಹೋಗ್ತೀವಿ ಅಂದರೆ ಆಡಳಿತ ಪಕ್ಷ ಏನೀಗ ಉತ್ತರ ಪ್ರದೇಶದಾಗ ಆಗ್ಯದ, ಗೋವಾದಾಗ ಆಗ್ಯದ, ಅದನ್ನು ನೋಡಿಕೊಂಡು ನಾವು ಇಲ್ಲಿ ಚುನಾವಣೆ ಮಾಡಿಬಿಡ್ಬೇಕು ಅಂತೇಳಿ ಹೊರಟಂಗೆ ನಿಮ್ಮ ಮಾತುಗಳು ಅನ್ನಿಸ್ತಾವು. ನೀವೇನಿಲ್ಲಿ ಕಾರ್ಯಕ್ರಮಗಳನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದೀರಿ. ಆ ವಿಫಲತೆ ಹಿನ್ನೆಲೆಯೊಳಗೆ ರಾಜಕೀಯ ವಾತಾವರಣದ ಅನುಕೂಲ ಪಡೆದುಕೊಂಡು ಚುನಾವಣೆಯನ್ನು ಮೊದಲು ಮಾಡ್ತೀವಿ ಅನ್ನೋದನ್ನು ಯಡಿಯೂರಪ್ಪನವರು ಘೋಷಣೆ ಮಾಡಿದರು ಅಂತ ನಾನು ತಿಳ್ಕೋತೀನಿ.